16 BBA ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ವಶನ್ ಪೇಪರ್ ಅಲ್ಲಿ 14 ಮಾರ್ಕ್ಸ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಗಿವನ್ ಬಿಲೋ ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ಫಾರ್ ದ ಇಯರ್ ಎಂಡೆಡ್ 1560. ಸೊ ಲಯಬಿಲಿಟೀಸ್ ಅಸೆಟ್ಸ್ 1516 ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ರಿಸರ್ವ್ಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಕರೆಂಟ್ ಲಯಬಿಲಿಟೀಸ್, ಫಿಕ್ಸ್ಡ್ ಅಸೆಟ್, ನೆಟ್ ಇನ್ವೆಸ್ಟ್ಮೆಂಟ್ಸ್, ಕರೆಂಟ್ ಅಸೆಟ್ಸ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್. ಅಡಿಷನಲ್ ಇನ್ಫಾರ್ಮೇಶನ್, ಕಮರ್ಷಿಯಲ್ ಕಾಸ್ಟಿಂಗ್ 70,000, ಬುಕ್ ವ್ಯಾಲ್ಯೂ 40,000, ವಾಸ್ ಡಿಸ್ಪೋಸ್ಡ್ ಆಫ್ ಫಾರ್ ರುಪೀಸ್ 25,000. Preference shares redemption was carried out at a premium of 5%. Dividend paid at 15% was paid on equity shares for the year 2014-15. And provision for taxation depreciation stood at 1,50,000 on 31st March 2015 at 1,90,000 on 31st March 2016 ಅಂತ ಹೇಳ್ತಿದ್ದಾರೆ. ಸೊ ಇದು ಏನಾಗಿದೆ ಎತ್ತ ಏನು ಅಂತ ನಾನು ಹೇಳ್ತೀನಿ. ಜಾಸ್ತಿ ಗಾಬರಿ ಪಡಲು ಹೋಗ್ತೀವಿ. ಓಕೆನಾ? ಕ್ಲಿಯರಾ? ಕ್ಲಿಯರ್. ಈಗ ಫಸ್ಟ್ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಯಾವ್ದು? ಅವನೇ ಹೇಳಿದ್ದಾನೆ ಕರೆಂಟ್ ಅಸೆಟ್ಸ್ ಅಂತ ಹೇಳ್ಬಿಟ್ಟಿದ್ದಾನೆ, ಕರೆಂಟ್ ಲಯಬಿಲಿಟೀಸ್ ಅಂತ ಅದನ್ನು ಹೇಳಿದ್ದಾನೆ. ಅದು ಬಿಟ್ಟು ನಮ್ಗೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಕೂಡ ಕರೆಂಟ್ ಲಯಬಿಲಿಟಿನೇ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ ಏನ್ ಮಾಡೋಣ, ಸ್ಟೇಟ್ಮೆಂಟ್ showing changes in working capital year 2015-2016, changes, increase, decrease. Arrow mark akala, ನಮ್ಗೆ ಕರೆಂಟ್ ಅಸೆಟ್ ಅಂತ ಹೇಳ್ತಿದ್ದಾರೆ. ಎಸ್ಎಸ್ ಇದೆ ಅಂತ ಬಾ, ಕರೆಂಟ್ ಅಸೆಟ್ 2,40,000, 3,75,000. 3,75,000 ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ? 1,35,000. ಕರೆಕ್ಟಾ? ಅಲ್ಲಿಗೆ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಅಂದ್ರೆ 2,40,000, 3,75,000. ಇದನ್ನ ಎ ಅಂತ ಕರೆಯೋಣ. ಕರೆಂಟ್ ಲಯಬಿಲಿಟಿ ಎಷ್ಟಿದೆಯಮ್ಮ? 70,000 ಅಂಡ್ ಇನ್ಕ್ರೀಸ್ ಆಗಿದ್ರೆ ಎಲ್ಲಾಗ್ತೀವಿ? ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ. ಎಷ್ಟು ಬರ್ತೀವಿ? ಹಾಗೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ 10,000 ಇನ್ಕ್ರೀಸ್ ಆಗಿದ್ರೆ ಎಲ್ಲಿ ಬರೀತೀವಮ್ಮ? ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ. ಕರೆಕ್ಟಾ? ಈಗ ಇದನ್ನ ಬಿ ಅಂತ ಕರೆಯೋಣ. 80,000, 1,60,000 ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ 1,60,000, 2,50,000 ಜಾಸ್ತಿ ಆಗಿದೆ ಅಲ್ವಾ? ಸೊ ಇನ್ಕ್ರೀಸ್ ಆಗಿರೋದ್ರಿಂದ ಓಕೆನಾ, ಈಗ 2,15,000 ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪ? ಓಕೆ, ಈಗ ನೆಕ್ಸ್ಟ್ ಇನ್ನೇನೇನ್ ಮಾಡ್ಬೇಕೀಗ? ಫಸ್ಟ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಹೌದಲ್ವ? ಟೋಟಲ್ ಎಷ್ಟ್ ಇದೆ? 135 ಇದೆ. ಇದು 80,000 ಇದೆ. ಸೊ 135 ನಲ್ಲಿ 80 ಹೋದ್ರೆ ಎಷ್ಟು? 55 ಬರ್ತಾ ಇದೆ. ಅಲ್ಲಿಗೆ ಎರಡು ಕಡೆ ಏನಾಯ್ತು? ತಯಾರಿದೆ, ಟ್ಯಾಲಿ ಆಯ್ತು. ಈಗ ಇದರಲ್ಲಿ ಸೋರ್ಸಸ್ ಮತ್ತೆ ಅಪ್ಲಿಕೇಶನ್ಸ್, ಇದು ಅಮೌಂಟ್, ಇದು ಅಮೌಂಟ್. ಇದ್ರ ಜೊತೆ ಏನಾಗ್ಬೇಕು ಅಂತ ಹೇಳಿದೆ?
adjusted profit and loss account. ಕರೆಕ್ಟಾ? ಈಗ ಒಂದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ. ಬಟ್ ನನ್ನ ಪ್ರಕಾರ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ಸಾರಿ, ಯಾವಾಗ್ಲೂ ಅಷ್ಟೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾನ, ಅದಕ್ಕೇನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಅದನ್ನ ನೋಡ್ಬೇಕು. ಅರ್ಥ ಆಗ್ತಿದ್ಯಾ? ನೋಡಿ, ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 lakhs ಇದೆ, 1 lakh ಆಗಿದೆ. ಅಲ್ಲಿಗೆ 1 lakh ರಿಡೆಂಪ್ಷನ್ ಮಾಡ್ತಾ ಇದೀವಿ, ವಾಪಸ್ ಮಾಡ್ತಾ ಇದೀವಿ. ಕರೆಕ್ಟಾ? ವಾಪಸ್ ಮಾಡ್ಬೇಕಾದ್ರೆ ಆ ಕಂಪನಿಯವರು ಏನ್ ಹೇಳ್ತಿದ್ರೆ, 1 lakh ರೂಪಾಯಿ ಮೇಲೆ 5% ಜಾಸ್ತಿ ಕೊಡ್ತಾ ಇದೀವಿ, ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಈಗ ಕಂಪನಿ 1 lakh ಕೊಡ್ತಾ ಇದೆ, ಅದರ ಜೊತೆಲಿ 5% ಜಾಸ್ತಿ ಕೊಡ್ತಾ ಇದೆ ಅಂದ್ರೆ 1 lakh ಮೇಲೆ 5% 5000 ಆಗುತ್ತೆ. 5000 ಕಂಪನಿ ಜಾಸ್ತಿ ಕೊಟ್ರೆ ಕಂಪನಿ ಪ್ರಾಫಿಟ್ ಲಾಸ್ ಆಗುತ್ತೆ. ಸೊ ಆ ಪಾಯಿಂಟ್ ನ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನಾನೇನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಫಸ್ಟ್ ಎಲ್ಲದಕ್ಕಿಂತ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 lakh ಮೂರುವರೆ ಲಕ್ಷ ರೂಪಾಯಿ ಜಾಸ್ತಿ ಆಗಿದೆ. 50,000 ರೂಪಾಯಿ ಫ್ರೆಶ್ ಆಗಿ ಏನ್ ಮಾಡಿರ್ತೀವಿ, ಇಶ್ಯೂ ಮಾಡಿರ್ತೀವಿ. ಇಶ್ಯೂ ಮಾಡೋದು ಎಲ್ಲಿ ಬರುತ್ತೆ? ಸೋರ್ಸಸ್ ಅಲ್ಲಿ. ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 50,000 ರುಪೀಸ್ ಬರ್ತಾ ಇದೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಒಂದು ಓಪನ್ ಮಾಡೋಣ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದ್ಯಪ್ಪ? 2 lakh ಇದೆ. ಕ್ಲೋಸಿಂಗ್ ಎಷ್ಟಿದ್ಯಪ್ಪ? 1 lakh ಇದೆ. ಹಾಗಾದ್ರೆ ಅವ್ರಿಗೆ ದುಡ್ಡು ಎಷ್ಟು ಕೊಟ್ಟಿರ್ತಾರೆ? 1 lakh. ಯಾಕೆ ಅಂದ್ರೆ ಜಾಸ್ತಿ ಕೊಡ್ತಾ ಇದ್ದಾರಲ್ವಾ, ಅದು ನಮಗ್ ಲಾಸ್ ಅಥವಾ ಲಾಸ್ ಅಲ್ವ? ಸೊ ಇದನ್ನ ಪ್ರೀಮಿಯಂ ಆನ್ ರಿಡೆಂಪ್ಷನ್, ಓಕೆನಾ, 1 lakh ಮೇಲೆ 5% ಅಂದ್ರೆ ಜಾಸ್ತಿ ಕೊಡ್ತಾ ಇರೋದು 5% ಎಷ್ಟಾಯ್ತು? 5000 ಆಯ್ತು. ಅಲ್ಲಿಗೆ ಎರಡು ಕಡೆ ಏನಾಯ್ತು? 2 lakh 5000, 2 lakh 5000 ಆಯ್ತು. ಈಗ 1 lakh 5000 ರೂಪಾಯಿ ದುಡ್ಡು ಕೊಟ್ರೆ ಬರುತ್ತಾ ದುಡ್ಡು? ಹೋಗುತ್ತಪ್ಪ, ಹೋಗುತ್ತೆ. ಅದಕ್ಕೆ ಇಲ್ಲಿ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 lakh 5000. 5000 ಜಾಸ್ತಿ ಕೊಟ್ಟಿರೋದ್ರಿಂದ ಲಾಸ್ ಅಲ್ವ ನಮ್ಗೆ, ಅದಕ್ಕೆ ರಿಡೆಂಪ್ಷನ್ ಪ್ರೀಮಿಯಂ 5000 ಆಗುತ್ತೆ. ಕ್ಲಿಯರ್? ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 point ಆಯ್ತು. ನೆಕ್ಸ್ಟ್ ಡಿಬೆಂಚರ್ಸ್ ಜಾಸ್ತಿ ಆಗಿದೆ ಅಲ್ವಾ, ಜಾಸ್ತಿ ಆಗಿರೋ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಸೊ ಇಶ್ಯೂ ಆಫ್ ಡಿಬೆಂಚರ್ಸ್ 1 lakh. ಕರೆಕ್ಟಾ? ಅಲ್ಲಿಗೆ ಡಿಬೆಂಚರ್ಸ್ ಆಯ್ತು. ನೆಕ್ಸ್ಟ್ ರಿಸರ್ವ್ಸ್ ಜಾಸ್ತಿ ಆಗಿದ, ಜಾಸ್ತಿ ಆಗಿದೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟಮ್ಮ? 1 lakh 60. ಕರೆಕ್ಟಾ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಗಿದೆ, ಕರೆಂಟ್ ಲಯಬಿಲಿಟೀಸ್ ಆಗಿದೆ. ಕರೆಕ್ಟಾ? ಕರೆಕ್ಟ್ ಏನಪ್ಪ? ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್ ಏನಂತ ಹೇಳಿದಾನೆ ನೋಡಿ, ಇಲ್ಲಿ ಒಂದು ಫಿಕ್ಸ್ಡ್ ಅಸೆಟ್ ಓಪನ್ ಮಾಡ್ಕೊಳ್ತೀನಿ. ಫಿಕ್ಸ್ಡ್ ಅಸೆಟ್ ಅಕೌಂಟ್ ಏನಿದು? ಫಿಕ್ಸ್ಡ್ ಅಸೆಟ್ ಅಕೌಂಟ್. ದಯವಿಟ್ಟು ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು, ಭಾರಿ ಕನ್ಫ್ಯೂಷನ್ ಇದು ಆಯ್ತಾ? ಬಟ್ ಕನ್ಫ್ಯೂಷನ್ ಆಗ್ದಾಗೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದ್ಯಮ್ಮ? ಕ್ಲೋಸಿಂಗ್ ಎಷ್ಟಿದ್ಯಮ್ಮ? 6 lakh 20. ನಿಮ್ಗೆ ಇದರಿಂದ ಏನಂತ ಆಯ್ತು? ಪಕ್ಕಾ ಪರ್ಚೇಸ್ ಮಾಡಿರ್ತೀವಿ. ಅದ್ರ ಮಧ್ಯದಲ್ಲಿ ಏನಾಗಿದೆ ಅಂತ ಗೊತ್ತಾ? ಒಂದು ಮಷೀನು 70,000 ರೂಪಾಯಿ ಇದೆ. ಯಾವತ್ತು ನಾವು ಪರ್ಚೇಸ್ ಮಾಡಿದಾಗ ಅದ್ರ ಬೆಲೆ ಎಷ್ಟು? 70,000 ರುಪೀಸ್. ಅದರದ್ದು ಇವತ್ತಿನ ಬೆಲೆ ಎಷ್ಟಪ್ಪ ಅಂದ್ರೆ 40,000 ರೂಪಾಯಿ. ಬುಕ್ ವ್ಯಾಲ್ಯೂ ಅಂದ್ರೆ ಏನು? ಇವತ್ತಿನ ಬೆಲೆ. ಎಷ್ಟಕ್ಕೆ ಮಾರಿದೀವಿ ಅಂತೆ? ಕರೆಕ್ಟ್. ಈಗ ಒಂದ್ ನಿಮಿಷ ಕೇಳಿಸ್ಕೊತಾ ಇರ್ತೀರಾ? ಕ್ಲೀನ್ ಆಗಿ ಕೇಳಿಸ್ಕೊಬೇಕು. ನಾವು ಪರ್ಚೇಸ್ ಮಾಡಿದಾಗ 75,000 ಇತ್ತು. ಅದರದ್ದು ಇವತ್ತಿನ ಬೆಲೆ, ಬುಕ್ ವ್ಯಾಲ್ಯೂ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ ಎಷ್ಟಿದೆ? 40,000 ಇತ್ತು. ಎಷ್ಟಕ್ಕೆ ಮಾರಿದೀವಿ? 25,000 ಮಾರಿದೀವಿ. ಇನ್ 15,000 ಏನಾಯ್ತು? ಲಾಸ್ ಆಯ್ತು. ಕರೆಕ್ಟ್. ಹಾಗಾದ್ರೆ ನಾವು ಫಸ್ಟ್ ಸೇಲ್ ಮಾಡಿರೋದು ಎಷ್ಟಕ್ಕೆ? 25,000. ಲಾಸ್ ಎಷ್ಟಾಗಿದೆ?
15,000. ಸೇಲ್ ಮಾಡೋದು 25 ಸರ್ ಕರೆಕ್ಟ್ ಅಲ್ವಾ ಅಲ್ಲಿಗೆ ಡಿಪ್ರಿಸಿಯೇಷನ್ ಎಷ್ಟು ಆಗಿದೆ 30,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ ಕರೆಕ್ಟಾ ಎಸ್ ಎಸ್ ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ ಎಷ್ಟಾಗಿದೆ 30,000 ಆಗಿದೆ ಅಲ್ಲಿಗೆ ಟೋಟಲ್ 2,690,690 180,000 to bank account okay na ee yer maadre purchase madodinda duddu hogutalamma purchase of fixed asset 180 sale madodinda duddu bartha ide sale of fixed asset 25,000 ಲಾಸ್ ಆಗ್ತಾರದಿಂದ ಲಾಸ್ ಆನ್ ಸೇಲ್ 15,000 ಈಗ ಡಿಪ್ರಿಸಿಯೇಷನ್ ಬರಿಬೇಕಾದ್ರೆ ಮಾತ್ರ ಕೇರ್ಫುಲ್ ಆಗಿ ನೋಡಿ ಮಾರಿರೋದ್ರದ್ದು ಡಿಪ್ರಿಸಿಯೇಷನ್ ಎಷ್ಟಿದೆ 30,000 ಇದೆ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ನೋಡಮ್ಮ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಸ್ಟೂಡ್ ಅಟ್ 1,50,000 ಆನ್ ಮಾರ್ಚ್ 15 1,90,000 ಆನ್ ಮಾರ್ಚ್ 16 ಅಂತ ಹೇಳ್ತಾರೆ ಅಲ್ಲಿಗೆ ಅಲ್ಲಿಗೆ ಮಾರಿರೋದ್ ಬಿಟ್ಟು ಉಳಿದಿರೋ ಅಸೆಟ್ ಮೇಲೆ ಎಷ್ಟಾಗಿದೆ ಟೋಟಲ್ ಡಿಪ್ರಿಸಿಯೇಷನ್ 40,000 ಆಗಿದೆ ಹೆಂಗೆ ಅಂತ ಹೇಳ್ತೀಯಾ ಹೋದ ವರ್ಷದ 2015 ಒಂದೂವರೆ ಇತ್ತು ಹೌದಾ 1,50,000 ಇತ್ತು 2016 ಎಷ್ಟಾಗಿದೆ 1,90,000 ಹಾಗಾದ್ರೆ ಉಳಿದಿರೋ ಅಸೆಟ್ ಮಾರಿದಾಗೆ ಉಳಿಸ್ಕೊಂಡಿರ್ತಕ್ಕಂಥ ಅಸೆಟ್ ಅದು ಡಿಪ್ರಿಸಿಯೇಷನ್ ಎಷ್ಟಾಗಿದೆ 40,000 ಆಗಿದೆ ಮಾರಿರೋದ್ದು ಡಿಪ್ರಿಸಿಯೇಷನ್ ಎಷ್ಟಾಗಿದೆ 30,000 ಆಗಿದೆ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 70,000 ಆಯ್ತು ಇದರ್ಥ ಆಯ್ತಾ ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟರ್ ಕರೆಕ್ಟ್ ಆಗಿ ಬರುತ್ತೆ ಈ ಪಾಯಿಂಟ್ ನೆಕ್ಸ್ಟ್ ಏನಿದೆಯಮ್ಮ ಅಡ್ಜಸ್ಟ್ಮೆಂಟ್ ಡಿವಿಡೆಂಡ್ ಅಟ್ 15% ಫಿಕ್ಸ್ಡ್ ಅಸೆಟ್ ಆಯ್ತು ಇನ್ವೆಸ್ಟ್ಮೆಂಟ್ ಏನಾಗಿದೆಯಮ್ಮ ಪರ್ಚೇಸ್ ಆಗಿದೆ ಕರೆಕ್ಟಾ ಸೊ ಏನು ಕೊಟ್ಟಿಲ್ಲ ಅಂದ್ರೆ ಏನಾಗಿದೆ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಎಷ್ಟಮ್ಮ 30+80 ಅಲ್ವಾ ಅಲ್ಲಿಗೆ 50,000 ಇನ್ಕ್ರೀಸ್ ಆಗಿದೆ ನೆಕ್ಸ್ಟ್ ಕರೆಂಟ್ ಅಸೆಟ್ ಆಗಿದೆ ಡಿಸ್ಕೌಂಟ್ ಆನ್ ಇಶ್ಯೂ ಡಿಸ್ಕೌಂಟ್ ಆನ್ ಇಶ್ಯೂ 5,000 ಆನ್ ಡಿಬೆಂಚರ್ಸ್ ಡಿಕ್ರೀಸ್ ಆಗಿದ್ರೆ ಯಾವಾಗ ಇನ್ಕ್ರೀಸ್ ಆಗಲ್ಲ ಯಾವತ್ತೂ ಓಕೆನಮ್ಮ ಇನ್ ಲಾಸ್ಟ್ ಪಾಯಿಂಟ್ ಇರೋದು ಡಿವಿಡೆಂಡ್ ಪೇಯ್ಡ್ ಆನ್ 14/15 ಅಂತ ಹೇಳ್ತಾರೆ ನೋಡಿ 14/15 ಅಂದ್ರೆ 31st March 15 ಎಂದ ಕರೆಕ್ಟ್ ಏನಮ್ಮ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಫಸ್ಟ್ ಡಿವಿಡೆಂಡ್ ಪೇ ನೋಡಿ ಶೇರ್ ಕ್ಯಾಪಿಟಲ್ ಓಪನಿಂಗ್ ಅಲ್ಲಿ ಎಷ್ಟಿದ್ಯಮ್ಮ 3,00,000 ಇದೆ ಕರೆಕ್ಟಾ ಆ 3,00,000 ಮೇಲೆ 15% ಎಷ್ಟು ಬರುತ್ತಮ್ಮ 45,000 ಬರುತ್ತೆ ಅದೇ ತರ ಡಿವಿಡೆಂಡ್ ಕೊಟ್ರೆ ದುಡ್ಡು ಹೋಗುತ್ತಾ ಬರುತ್ತಾ ಹೋಗುತ್ತೆ ಅದೇ 45,000 ಬರುತ್ತೆ ಕ್ಲಿಯರಾ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತು ಎಲ್ಲ ಮುಗಿತು ಕರೆಕ್ಟಾ ಈಗ ಏನ್ ಮಾಡೋಣ ಫಸ್ಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಅನ್ನು ಬಳಸಿಕೊಂಡು ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 5, 10, 15, 20, 22, 13, 14, 20, 22, 23 ಅಮ್ಮ ಇದನ್ನ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಕರಿತೀನಿ ಫಂಡ್ಸ್ ಫ್ರಮ್ ಆಪರೇಷನ್ ಇನ್ಕ್ರೀಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ 55,000 ಬರ್ತಾ ಇದೆ 15, 23 ಇನ್ನ 40,000 ಡಿಫ್ರೆನ್ಸ್ ಬರ್ತಾ ಇದೆ ಎಲ್ಲಿ ಬರ್ತಾ ಇದೆ ಡಿಫ್ರೆನ್ಸ್ ಅಂದ್ರೆ ಆ ಡಿಪ್ರಿಸಿಯೇಷನ್ ಅಲ್ಲಿ 40,000 ಡಿಪ್ರಿಸಿಯೇಷನ್ ಬರ್ತಾ ಇದೆ ನಾ ಹೇಳ್ತೀನಿ ಹಂಗೆ ಇನ್ನೊಂದ್ಸರಿ ಚೆಕ್ ಮಾಡಮ್ಮ ನೋಡಿ ಟೋಟಲ್ ಬ್ಯಾಲೆನ್ಸ್ ಶೀಟ್ 4,70,000 ಬರ್ತಾ ಇದೆ ಇಲ್ಲಿ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ನಾವ್ ಇಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿ ಎಷ್ಟು ತೋರಿಸಿದೀವಿ 70,000 ಇದೆ ಸರ್ 70,000 ಎಲ್ಲಿಂದ ಬಂತು ಸರ್ ಅಂತ ಕೇಳಿ
ಕೇಳಿದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ, ಒಂದ್ ಅಸೆಟ್ 70,000 ಇವತ್ತಿನ ಮೇಲೆ 30,000, ಅದರದ್ದು ಒಟ್ಟು ಎಷ್ಟಾಗಿದೆ ಡಿಪ್ರಿಸಿಯೇಷನ್? 30,000 ಆಗಿದೆ. ಇದು ಯಾವ ಡಿಪ್ರಿಸಿಯೇಷನ್ ಅಂದ್ರೆ ಸೇಲ್ ಆಗಿರ್ತಕ್ಕಂತ ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್. ಓಕೆನಾ? ಇನ್ನ ಸೇಲ್ ಆಗದಾಗೆ ಉಳಿದಿರ್ತಕ್ಕಂತ ಫಿಕ್ಸ್ಡ್ ಅಸೆಟ್, ಸೇಲ್ ಆಗದಾಗೆ ಉಳಿಸ್ಕೊಂಡಿರ್ತಕ್ಕಂತ ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲ, ಅದನ್ನ ನಾನು ಹೇಳ್ತೀನಿ. ಅಡ್ಜಸ್ಟ್ಮೆಂಟ್ ನೋಡ್ರಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಟು ದಟ್ 1,50,000 ಆಸ್ ಆನ್ 31st March 2015. ನೋಡಿ, 2015 1,50,000 ಡಿಪ್ರಿಸಿಯೇಷನ್ ಆಗಿತ್ತು. 16 ಅಲ್ಲಿ ಎಷ್ಟಾಗಿದೆ? 1,90,000 ಆಗಿದೆ. ಅಲ್ಲಿಗೆ ಡಿಫರೆನ್ಸ್ ಎಷ್ಟಾಯ್ತು? 40. ಅಲ್ಲಿಗೆ ಈ ವರ್ಷ ನಮ್ಮ ಹತ್ರ ಉಳಿಸ್ಕೊಂಡಿರ್ತಕ್ಕಂತ ಫಿಕ್ಸ್ಡ್ ಅಸೆಟ್ ಡಿಪ್ರಿಸಿಯೇಷನ್ ಎಷ್ಟಾಗಿದೆ? 40,000 ಆಗಿದೆ. ಅಲ್ಲಿಗೆ ಮಾರಿರೋದು ಡಿಪ್ರಿಸಿಯೇಷನ್ 30,000, ಉಳಿಸ್ಕೊಂಡಿರೋದು ಎಷ್ಟು? 40,000. ಒಟ್ಟು ಡಿಪ್ರಿಸಿಯೇಷನ್ ಎಷ್ಟಾಯ್ತು? 70,000 ಆಯ್ತು. ಅರ್ಥ ಆಯ್ತಾ? ಇಷ್ಟು 14 ಮಾರ್ಚ್ಗೆ 2016 ಅಲ್ಲಿ ಬರ್ಕೊಡ್ತೀವಿ.